ಕೃಷಿಕನಿಗೆ ಕೃಷಿ ಜೀವಾಳ ತನಗೆ ಬಂದ ಲಾಭದಲ್ಲಿ ಮತ್ತೊಬ್ಬರಿಗೆ ಸಹಾಯ ಮಾಡುವ ಗುಣಗಳು ಎಲ್ಲರಲ್ಲೂ ಕಾಣಲು ಸಾಧ್ಯವಿಲ್ಲ ಆದರೆ ಒಂದು ಕೈಯಿಂದ ಮಾಡಿದ ಸಹಾಯ ಮತ್ತೊಂದು ಕೈಗೆ ಕಾಣದಂತೆ ಎಲೆಮರಿಕಾಯಿಯಂತೆ ಬೆಳೆಣಿಕೆಯಷ್ಟು ಸಮಾಜದಲ್ಲಿ ಇರುತ್ತಾರೆ ಅದಕ್ಕೆ ನಿದರ್ಶನದಂತೆ ಕೃಷಿಕನೊಬ್ಬನ ಅನ್ನದಾಸೋಹ ಪ್ರೀತಿ ಎಷ್ಟಿದೆ ಅಂದ್ರೆ ಈ ಸ್ಟೋರಿ ನೋಡಿ ಈ ದೃಶ್ಯಗಳಲ್ಲಿ ಕಾಣುತ್ತಿರುವುದು ಒಬ್ಬ ಮುಸ್ಲಿಂ ಸಮುದಾಯದ ಮುಖಂಡನ ದೈವ ಭಕ್ತಿ ದೇವನಹಳ್ಳಿ ನಗರ ಪ್ರದೇಶದಲ್ಲಿ 1980ರಿಂದ ಇಲ್ಲಿನ ಜಾಮಿಯಾ ಮಸೀದಿಯಲ್ಲಿ ಪ್ರಾರಂಭವಾದ ಅನ್ನದಾಸೋಹ ಕಾರ್ಯ ಕೇವಲ ರಂಜಾನ್ ತಿಂಗಳ ದಿನದ ಒಂದು ಹೊತ್ತಿಗೆ ಸೀಮಿತಗೊಂಡಿತ್ತು ಹಂತ ಹಂತವಾಗಿ ದೈವ ಕೃಪೆಯಿಂದಾಗಿ ಇದೀಗ ದೇವನಹಳ್ಳಿಯ ಮತ್ತೆರಡು ಅಮೀನಾ ಮಸೀದಿ ಮತ್ತು ವಿನಾಯಕ ನಗರದ ಮಸೀದಿಯಲ್ಲಿಯೂ ಸಹ ಕಳೆದ 10-12 ವರ್ಷಗಳಿಂದ ಊಟದ ವ್ಯವಸ್ಥೆಯನ್ನು ಪ್ರತಿ ಶುಕ್ರವಾರ ಬಿರಿಯಾನಿ ಕುಷ್ಕ ಮೊಟ್ಟೆ ಜೊತೆ ಅನ್ನ ಸಾಂಬಾರ್ ಮಸೀದಿಗೆ ಬರುವ ಮತ್ತು ಹೊರಗಡೆಯಿಂದ ಬರುವ ಸುಮಾರು 1,000 ಭಕ್ತರಿಗೆ ಮಹಿಳೆಯರಿಗೆ ಮತ್ತು ಹೊರಗಿನ ಒಡನಾಡಿಗಳಿಗೆ ದಾಸೋಹವನ್ನು ಏರ್ಪಡಿಸಿಕೊಂಡು ಬರಲಾಗಿದೆ ವಿಶೇಷವೆಂದರೆ ಈ ದಾಸೋಹ ಕಾರ್ಯಕ್ಕೆ ಊಟವನ್ನು ತಯಾರು ಮಾಡುವ ಕೆಲಸದಲ್ಲಿ ತಾನೇ ಖುದ್ದಾಗಿ ಭಾಗಿಯಾಗಿ ಭಕ್ತರಿಗೆ ಸೇವೆ ಸಲ್ಲಿಸುವ ಕೆಲಸವನ್ನು ಮುಂದುವರಿಸಿದ್ದು ಅವರ ಆದರ್ಶಗಳು ಪ್ರತಿ ಯುವಕರಿಗೆ ಸ್ಫೂರ್ತಿಯನ್ನ ತಂದುಕೊಡುತ್ತಿದೆ ಜಾಮಿಯಾ ಮಸೀದಿಯ ಅಧ್ಯಕ್ಷ ಅಬ್ದುಲ್ ಕುದ್ದೂಸ್ ಪಾಷಾ ಈ ಕಾರ್ಯಕ್ರಮವನ್ನು ಪ್ರಾಮಾಣಿಕವಾಗಿ ಮತ್ತು ಖುಷಿಯಿಂದ ಮಾಡುತ್ತಿದ್ದು ಹೇಳಿ ಕೇಳಿ ಇವರು ಕಾಂಗ್ರೆಸ್ ಪಕ್ಷದಲ್ಲಿಯೂ ಸಹ ಅಲ್ಪಸಂಖ್ಯಾತ ಘಟಕದ ಮುಂಚೂಣಿ ನಾಯಕರು ಆಗಿದ್ದಾರೆ ಅಹಂ ಅನ್ನೋ ಬದಿಗೊತ್ತಿ ತನಗೆ ಬರುವ ಅಲ್ಪ ಸ್ವಲ್ಪ ಹಣದಲ್ಲಿ 10% ಮಾತ್ರ ಉಳಿಸಿಕೊಂಡು ಉಳಿದ 90% ಅನ್ನದಾಸೋಹ ನೊಂದವರಿಗೆ ಆರ್ಥಿಕ ನೆರವು ನೀಡುವ ಮನಸ್ಸನ್ನು ಹೊಂದಿದ್ದಾರೆ ಕಳೆದ 2006-2007ರಲ್ಲಿ ಇವರ ಮನೆಯ ಮೇಲೆ ಲೋಕಾಯುಕ್ತ ದಾಳಿಯಾಗಿತ್ತಾದರೂ ಯಾವುದೇ ಅಕ್ರಮ ಆಸ್ತಿ ಪತ್ತೆಯಾಗಿರುವುದು ಇವರ ಪ್ರಾಮಾಣಿಕತೆಗೆ ಕೈಗನ್ನಡಿಯಾಗಿದೆ ಒಟ್ಟಾರೆಯಾಗಿ ಅನ್ನದಾಸೋಹದಲ್ಲಿ ಸ್ಥಳೀಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಲಸ ಮಾಡುವ ಸಮುದಾಯದ ಸಿಬ್ಬಂದಿ ಆಕಾಶ್ ವೈದ್ಯಕೀಯ ಶಾಲಾ ಕಾಲೇಜು ಮತ್ತು ಆಸ್ಪತ್ರೆಯ ಸಮುದಾಯದ ಸಿಬ್ಬಂದಿ ಕೂಲಿ ಕಾರ್ಮಿಕರು ಸ್ಥಳೀಯ ಜಮಾಯತ್ನವರು ಪಾಲ್ಗೊಳ್ಳುವುದು ವಿಶೇಷವಾಗಿದೆ ಜಾಮಿಯಾ ಮಸೀದಿ ಅಧ್ಯಕ್ಷ ಅಬ್ದುಲ್ ಕುದ್ದೂಸ್ ಪಾಷಾ ಈ ದೈವ ಸೇವೆಯನ್ನು ವಿಶ್ಲೇಷಿಸಿ ಏನು ಹೇಳ್ತಾರೆ ನೀವೇ ಕೇಳಿ ನಾನು ಸುಮಾರು ಅಂದರೆ 1980ರಿಂದ ಈ ವ್ಯವಸ್ಥೆಯನ್ನು ಆ ದೇವರ ಆಶೀರ್ವಾದದಿಂದ ನಾವು ಮಾಡಿಕೊಂಡೇ ಬರ್ತಾಯಿದ್ದೀರಿ ಆದರೆ ಅದು ಜಾಮಿಯಾ ಮಸೀದಿಯಲ್ಲಿ ಮಾಡ್ತಾಯಿದ್ರೆ ಒಂದು ಸುಮಾರು 12 ಇಲ್ಲಿ ಆಮೀನಾ ಮಸೀದಿ ಕುದ್ದೂಸ್ ಬಡಾವಣೆ ಅಂತ ಲೇಔಟ್ ಆಗಿದೆ ಇಲ್ಲಿ ಅದರಲ್ಲಿ ಕೂಡ ಊಟದ ವ್ಯವಸ್ಥೆ ಇರುತ್ತೆ ಮತ್ತು ನಮ್ಮ ವಿನಾಯಕ ನಗರ ಅಂತ ಇದೆ ಅಂದರೆ ನಾಯ್ದೊಂಗರ ಅಂತ ಹೇಳ್ತಾರೆ ಅಲ್ಲಿ ಕೂಡ ಒಂದು 10 ಸದೀರ್ ಮಜೀದ್ ಅಂತ ಇದೆ ಅಂದರೆ ಇಲ್ಲಿ 3 ಕಡೆಯೂ ಊಟದ ವ್ಯವಸ್ಥೆ ನಡ್ಕೊಂಡು ಬರ್ತಾ ಇದೆ ಸುಮಾರು 1980ರಿಂದ ಶುರು ಮಾಡಿದ್ದು ಊಟದ ವ್ಯವಸ್ಥೆ ಅಂದರೆ ಇಲ್ಲಿ ಕೂಡ ರಂಜಾನು ಹಬ್ಬ ಪೂರ್ತಿ ತಿಂಗಳಿರುತ್ತೆ ಆಮೇಲೆ ಈದ್ಗಾ ಮೈದಾನದಲ್ಲಿ ಕೂಡ ಎಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ ಅವ್ರಿಗೂ ಕೂಡ ಎಲ್ಲರಿಗೂ ಎಲ್ಲ ಥರ ಜನ ಒಬ್ಬರೇ ಹೈದರ್ ಸಾಬ್ ಇ ನ್ಯೂಸ್ ಟಿವಿ ದೇವನಹಳ್ಳಿ